ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದಲ್ಲಿ ಅತ್ಯಂತ ಆನಂದದಿಂದ ಭಾಗವಹಿಸಿರತಕ್ಕಂತ ನಮ್ಮ ಈ ನಾಡಿನ ಮುಖ್ಯಮಂತ್ರಿಗಳು ಈಗ ಪರೇಡ್ ಕಮಾಂಡರ್ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನು ಪಡೆದು ಮರಳಿ ಬೇಸ್ ಲೈನ್ ಅತ್ತ ತೆರಳ್ತಾ ಇದ್ದಾರೆ ಇಂದಿನ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದ ಪರೇಡ್ ಗೆ ಚಾಲನೆ ನೀಡಲು ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅನುಮತಿಯನ್ನು ಪಡೆದಿದ್ದಾರೆ ಸದ್ಯದಲ್ಲಿಯೇ ತಾವೆಲ್ಲರೂ ಕಾತರದಿಂದ ಕಾಯುತ್ತಿರುವ ಕ್ಷಣ ಪ್ರಾರಂಭವಾಗಲಿದೆ ಈಗ ತಾವೆಲ್ಲ ಕಾತರದಿಂದ ಕಾಯುತ್ತಿರುವ ಕ್ಷಣ ಕಲಬುರಗಿ ಡಿಆರ್ ಪರೇಡ್ ಮೈದಾನದಲ್ಲಿ ಪ್ರಾರಂಭವಾಗಿದೆ ಎಲ್ಲ 19 ತುಕಡಿಗಳು ಕೂಡ ಯಶಸ್ವಿಯಾಗಿ ತಮ್ಮ ಪ್ಲಟೂನ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಹೆಜ್ಜೆಯನ್ನು ಹಾಕುತ್ತಾ ಇಂದಿನ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದ ಪರೇಡ್ಗೆ ಚಾಲನೆ ನೀಡಿದ್ದಾರೆ ಯಶಸ್ವಿ ನೇತೃತ್ವ ಪರೇಡ್ ಕಮಾಂಡರ್ ಹಾಗೂ ಸಹಾಯಕ ಪರೇಡ್ ಕಮಾಂಡರ್ ಸೆಪ್ಟೆಂಬರ್ 17 ಕಲ್ಯಾಣ ಕರ್ನಾಟಕ ಜನತೆಯ ಪಾಲಿಗೆ ಮರೆಯಲಾಗದ ಮಹಾನ್ ದಿನ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕರೆ ಕಲ್ಯಾಣ ಕರ್ನಾಟಕ ಭಾಗ ಬಿಡುಗಡೆಗೊಂಡದ್ದು ಬರೋಬ್ಬರಿ 1 ವರ್ಷ 1 ತಿಂಗಳು 2 ದಿನಗಳ ನಂತರ ಅದುವೇ 1948 ಸೆಪ್ಟೆಂಬರ್ 17ರಂದು ಇದರಿಂದಾಗಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ವಿಜಯನಗರ ಜಿಲ್ಲೆಗಳು ಸ್ವತಂತ್ರಗೊಂಡು ಈಗ ಸಾಧನೆಯ ದಾಪುಗಾಲು ಇಡುತ್ತಿವೆ ಈ ಭಾಗವು ಬಸವಾದಿ ಶರಣರ ಸೂಫಿ ಸಂತರ ಬೀಡು ಹರಿದಾಸರ ಸಾಹಿತ್ಯದ ನೆಲೆಬೀಡಾಗಿದೆ ಈಗ ಪಥ ಸಂಚಲನ ಮೈ ನವಿರೇಳುವ ಪಥ ಸಂಚಲನ ಈಗ ಮೊದಲನೇ ತಂಡವಾಗಿ ಬರ್ತಾ ಇದೆ ಪರೇಡ್ ಕಮಾಂಡರ್ ಶ್ರೀ ಶರಣಪ್ಪ ಈ ದುರ್ಗ ಸುನಾರಿ ಸಾಹಿತ್ಯ ಕಲಬುರಗಿ ಶಿವಕುಮಾರ ಆರ್ಎಸ್ಐ ಸಿಆರ್ ಕಲಬುರಗಿ ನಗರ ನೇತೃತ್ವದಲ್ಲಿ ಈಗ ಬರ್ತಾ ಇರತಕ್ಕಂತ ಸಿವಿಲ್ ಕಲಬುರಗಿ ಜಿಲ್ಲಾ ಮಹಿಳಾ ಪಡೆಯ ಶ್ರೀ ನಂದಿನಿ ಪಿಎಸ್ಐ ಸುಲೇಪೇಟೆ ಇವರು ಕೂಡ ಅತ್ಯಂತ ಗೌರವದಿಂದ ಹೋಮ್ ಗಾರ್ಡ್ ಪಥಸಂಚಲನವನ್ನ ನಿರ್ವಹಿಸ್ತಾ ಇದೆ ಶ್ರೀ ಹನುಮಂತರಾಯಗೌಡ ಬೋಧಕರು ಹೋಮ್ ಗಾರ್ಡ್ ಕಲಬುರಗಿಯವರ ತಂಡ ಈಗ ನಂತರದಲ್ಲಿ ಬರ್ತಾ ಇರತಕ್ಕಂತ ತಂಡ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳು ಶ್ರೀ ಮಲ್ಲಿಕಾರ್ಜುನ್ ಠಾಣಾಧಿಕಾರಿಗಳು ಇವರ ನೇತೃತ್ವದಲ್ಲಿ ಮಾನ್ಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಇದೀಗ ಅಬಕಾರಿ ಇಲಾಖೆಯ ತಂಡ ಪಥಸಂಚಲನ ವಂದನೆಯನ್ನು ಸಲ್ಲಿಸ್ತಾ ಇದೆ ಶ್ರೀ ಅಶೋಕ್ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಈಗ ಬರ್ತಾ ಇರತಕ್ಕಂತ ಅರಣ್ಯ ಇಲಾಖೆ ಪಡೆ ಶ್ರೀ ರಮೇಶ್ ವಾಗೇರಿ ಜಿವೈ ಆರ್ಎಫ್ಒ ಇವರು ಕೂಡ ತಮ್ಮೆಲ್ಲ ಪಡೆಯೊಂದಿಗೆ ಮಾನ್ಯರಿಗೆ ಧ್ವಜಕ್ಕೆ ವಂದನೆ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಮುಂದೆ ಕುಮಾರಿ ಅಂಕಿತಾ ನೇತೃತ್ವದಲ್ಲಿ ಕೆಸಿಇಡಿಟಿ ಸ್ಕೂಲ್ ರೆಡ್ ಕ್ರಾಸ್ ತಂಡ ಈಗ ಮಕ್ಕಳ ಪಡೆ ಮುಂದೆ ನೂತನ ವಿದ್ಯಾಲಯ ಶಾಲೆಯ ಒಂದು ಕುಮಾರ್ ಶ್ರೀಗಿರಿ ಈ ಒಂದು ಪಡೆಯ ನೇತೃತ್ವ ಇವರು ಕೂಡ ಮಕ್ಕಳು ಮಾನ್ಯರಿಗೆ ಗೌರವದಿಂದ ಸಲ್ಲಿಸಿ ಮುಂದೆ ಸಾಗ್ತಾ ಇದ್ದಾರೆ ಕುಮಾರ ರಮೇಶ್ ಅವರ ನೇತೃತ್ವದಲ್ಲಿ ಸಂಗಮ ವಿದ್ಯಾಮಂದಿರ ಶಾಲೆಯ ಮಕ್ಕಳು ಪಥಸಂಚಲನವನ್ನ ಶಿಸ್ತುಬದ್ಧವಾಗಿ ನಡೆಸಿ ಸಾಗ್ತಾ ಇದ್ದಾರೆ
ಬರ್ತಾ ಬಾಲಕಿಯರ ಪ್ರೌಢಶಾಲೆ ಕೆಜಿಪಿವಿ ಕುಮಾರಿ ಪ್ರೀತಿ ಇವರ ನೇತೃತ್ವದಲ್ಲಿ ತಮ್ಮೆಲ್ಲ ಪಡೆಯೊಂದಿಗೆ ಮಾನ್ಯರಿಗೆ ಧ್ವಜಕ್ಕೆ ವಂದನೆ ಸಲ್ಲಿಸಿ ಮಕ್ಕಳು ಮುಂದೆ ಸಾಗ್ತಾ ಇದ್ದಾರೆ. ಕುಮಾರ್ ರೋಹಿತ್ ಅವರ ನೇತೃತ್ವದಲ್ಲಿ ಸೇಂಟ್ ಮೇರಿ ಶಾಲೆಯ ಮಕ್ಕಳು ಪಥ ಸಂಚಲನವನ್ನ ಶಿಸ್ತುಬದ್ಧವಾಗಿ ಆಕರ್ಷಕವಾಗಿ ಪ್ರದರ್ಶನ ಮಾಡುತ್ತಾ ಚಲಿಸ್ತಾ ಇದ್ದಾರೆ. ಈಗ ನಂತರದಲ್ಲಿ ಬರ್ತಾ ಇರತಕ್ಕಂತ ಮಕ್ಕಳ ಪಡೆ ಸೇಂಟ್ ಜೋಸೆಫ್ ಶಾಲೆ ಕುಮಾರ್ ರಾಮನ್ ಇವರ ತಂಡದ ನಾಯಕರ ನೇತೃತ್ವದಲ್ಲಿ ಎಲ್ಲ ಮಕ್ಕಳು ಕುಮಾರ್ ಮೊಹಮ್ಮದ್ ಅಯಾನ್ ಶೇಖ್ ನೇತೃತ್ವದಲ್ಲಿ ಸಿಟಿ ಅಕಾಡೆಮಿಕ್ ಶಾಲೆಯ ಮಕ್ಕಳು ಚಲಿಸ್ತಾ ಇದ್ದಾರೆ ವಂದನೆಯನ್ನ ಸಲ್ಲಿಸಿ. ಈಗ ಕೊನೆಯದಾಗಿ ಬರ್ತಾ ಇರತಕ್ಕಂತ ಭಾರತ್ ಸೇವಾದಳ ಮಕ್ಕಳ ಪಡೆ ಕೂಡ ಅಷ್ಟೇ ಶಿಸ್ತಿನಿಂದ ಬದ್ಧತೆಯಿಂದ ಇಂದಿನ ಕವಾಯತು ನೆರವೇರಿಸ್ತಾ ಇದ್ದಾವೆ ಮಕ್ಕಳು. ಕುಮಾರಿ ಪ್ರಿಯಾಂಕಾ ಈ ತಂಡದ ನಾಯಕಿ. ಈ ಎಲ್ಲ ಮಕ್ಕಳ ಪಡೆಗೆ ಎಲ್ಲರೂ ಜೋರಾಗಿ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹದಾಯಕವಾಗಿ ಅತ್ಯಂತ ಶಿಸ್ತಿನಿಂದ ಬದ್ಧತೆಯಿಂದ ಕ್ರಮಬದ್ಧವಾಗಿ ಆ ದೇಶಭಕ್ತಿಯನ್ನು ಮೆರೆಸುವ ಕ್ಷಣವನ್ನು ಕಲಬುರಗಿ ಡಿ ಆರ್ ಪರೇಡ್ ಮೈದಾನದಲ್ಲಿ ಎಲ್ಲ ತುಕಡಿಗಳು ನೆರವೇರಿಸಿಕೊಟ್ಟಿದ್ದಾರೆ. ಮತ್ತೊಂದು ಸುತ್ತಿನ ಚಪ್ಪಾಳೆಯ ಮೂಲಕ ಎಲ್ಲ ತಂಡಗಳನ್ನ ಅಭಿನಂದಿಸೋಣ ಪ್ರೀತಿಯ ಬಂಧುಗಳೇ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಎಲ್ಲ ಪಡೆಗಳ ವಿವಿಧ ತುಕಡಿಗಳ ಒಂದು ಗೌರವವೊಂದನ್ನು ಸ್ವೀಕರಿಸಿ ಬಹು ಆಕರ್ಷಕ ಪಥಸಂಚಲನ ಕಲಬುರಗಿ ಡಿ ಆರ್ ಪರೇಡ್ ಮೈದಾನದಲ್ಲಿ ನೆರವೇರ್ತಾ ಇದೆ. ಎಲ್ಲ ಪಡೆಗಳಿಗೆ ಪ್ರೋತ್ಸಾಹವನ್ನು ನೀಡಿ ಇಂದಿನ ಈ ಕಲ್ಯಾಣ ಕರ್ನಾಟಕ ಅಮೃತ ಮಹೋತ್ಸವದ ಮೆರುಗಿನ ಈ ಪರೇಡ್ ಇದಾಗಿದೆ. ಬಹಳಷ್ಟು ದಿನಗಳಿಂದ ಅತ್ಯಂತ ಪರಿಶ್ರಮ ಶ್ರದ್ಧೆ ಬದ್ಧತೆ ಜತನದಿಂದ ಈ ಕಾರ್ಯಕ್ರಮಕ್ಕಾಗಿ ಅಮೃತ ಮಹೋತ್ಸವಕ್ಕಾಗಿ ಅಭ್ಯಾಸವನ್ನ ಮಾಡಿದಂತಹ ಎಲ್ಲ ತಂಡಗಳಿಗೆ ವಿಶೇಷವಾದಂತಹ ವಂದನೆಗಳು. ಅಷ್ಟೇ ಸುಮಧುರವಾಗಿ ಪೊಲೀಸ್ ವಾದ್ಯ ವೃಂದ, ಶ್ರೀ ದಯಾನಂದ್ ಆರ್ ಎಸ್ ಐ ಬ್ಯಾಂಡ್ ಮಾಸ್ಟರ್ ಕೆಎಸ್ಆರ್ಪಿ ಆರನೇ ಪಡಿ ಕಲಬುರಗಿ, ಶ್ರೀ ಯಮನೂರಪ್ಪ ಎ ಪಿ ಸಿ ಬ್ಯಾಂಡ್ ಮಾಸ್ಟರ್ ಹಾಗೂ ರಸೂಲ್ ಎ ಪಿ ಸಿ ಎಲ್ಲ ಹಿನ್ನೆಲೆ ಒಂದು ಸುಮಧುರ ಪ್ರೋತ್ಸಾಹದಾಯಕ ಒಂದು ಸಂಗೀತವನ್ನು ನೀಡ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಅಮೃತ ಮಹೋತ್ಸವದಲ್ಲಿ ವಿಶೇಷವಾಗಿ ಮಕ್ಕಳ ಒಂದು ಪರೇಡ್ ಎಲ್ಲರ ಕಣ್ಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ ಹಾಗೂ ಎಲ್ಲ ಭದ್ರತಾ ಸಿಬ್ಬಂದಿಗಳು ಕೂಡ ಅಷ್ಟೇ ಯಶಸ್ವಿಯಾಗಿ ಇಂದಿನ ಕವಾಯತನ್ನು ನೆರವೇರಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೆ ಜೋರಾಗಿ ಚಪ್ಪಾಳೆಯೊಂದಿಗೆ ನಾವು ಹಾರ್ದಿಕ ಒಂದು ಅಭಿನಂದನೆ ನೀಡೋಣ. ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರಿಗೆ ವಂದನೆಗಳು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇದೀಗ ಸ್ವಾತಂತ್ರ್ಯ ಕಲ್ಯಾಣ ಕರ್ನಾಟಕ ಅಮೃತೋತ್ಸವದ ಕುರಿತ ಸಂದೇಶ. ಸದೃಢರಾಗುವ ಅವಕಾಶವನ್ನು ನಾವು ಈ ಯೋಜನೆಗಳ ಮೂಲಕ ಕಲ್ಪಿಸಿದ್ದೇವೆ. ಶಕ್ತಿ ಗೃಹಲಕ್ಷ್ಮಿ ಯೋಜನೆಗಳ ಅನುಕೂಲ
ನೇರವಾಗಿ ಮಹಿಳೆಯರನ್ನೇ ತಲುಪುತ್ತಿದ್ದು ಇದು ಅವರ ಶಿಕ್ಷಣ ಆದಾಯ ಚಟುವಟಿಕೆಗಳಿಗೆ ಬೆಂಬಲವಾಗಿದೆ ರಾಜ್ಯಾದ್ಯಂತ ನಾಲ್ಕು ಸಾರಿಗೆ ನಿಗಮದ ಬಸ್ಸುಗಳಲ್ಲಿ ರಾಜ್ಯದೊಳಗೆ ಮಹಿಳೆಯರಿಗೆ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಉಚಿತ ಪ್ರಯಾಣ ಒದಗಿಸುವ ಶಕ್ತಿ ಯೋಜನೆಯಡಿ ಪ್ರತಿದಿನ 50 ರಿಂದ 60 ಲಕ್ಷ ಜನ ಮಹಿಳೆಯರು ಉಚಿತ ಪ್ರಯಾಣದ ಸೌಲಭ್ಯ ಪಡೆಯುತ್ತಿದ್ದು ವಾರ್ಷಿಕವಾಗಿ ಸರ್ಕಾರ ಇದಕ್ಕಾಗಿ 4000 ಕೋಟಿ ರೂ ವೆಚ್ಚ ಮಾಡಲಿದೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಸೆಪ್ಟೆಂಬರ್ 5 ರವರೆಗೆ ದಿನನಿತ್ಯ 6.75 ಲಕ್ಷದಂತೆ 587.36 ಲಕ್ಷ ಮಹಿಳೆಯರು ಉಚಿತ ಪ್ರಯಾಣದ ಸೌಲಭ್ಯ ಪಡೆದಿದ್ದಾರೆ ಪ್ರಯಾಣದ ವೆಚ್ಚ ಪೈಕಿ 96.48 ಕೋಟಿ ರೂ ನಿಗಮಕ್ಕೆ ಸರ್ಕಾರ ಭರಿಸಿದೆ ಇದರಿಂದ ಕೆಕೆಆರ್ಟಿಸಿ ನಿಗಮಕ್ಕೂ ಆರ್ಥಿಕ ಶಕ್ತಿ ಬಂದಿದೆ ಶಕ್ತಿ ಯೋಜನೆ ಪರಿಣಾಮ ಪ್ರಯಾಣಿಕರ ದಟ್ಟಣೆ ಹೆಚ್ಚಿದ ಪ್ರದೇಶದಲ್ಲಿ ದೇವಸ್ಥಾನ ಯಾತ್ರಿಕ ಪ್ರವಾಸಿ ಸ್ಥಾನಗಳಿಗೆ ಸಾರಿಗೆ ಸಂಪರ್ಕ ಕಲ್ಪಿಸಲು ಹೊಸದಾಗಿ 203 ಅನುಸೂಚಿಗಳಲ್ಲಿ ಬಸ್ಸು ಓಡಾಡಿಸಲಾಗುತ್ತಿದೆ ಶಕ್ತಿ ಯೋಜನೆ ಪರಿಣಾಮ ಚಾಲ್ತಿಯಲ್ಲಿ ಇದ್ದ 4028 ಅನುಸೂಚಿಗಳನ್ನು 4231 ಕ್ಕೆ ಮತ್ತು ಸರತಿಗಳನ್ನು 22214 ರಿಂದ 24173 ಕ್ಕೆ ಪರಿಷ್ಕರಿಸಿದೆ ಇದರಿಂದ ಸಾರಿಗೆ ಪ್ರಯಾಣ ಸಹ ವಿಸ್ತಾರಗೊಂಡಿದೆ ಅಶುಮುಕ್ತ ಕರ್ನಾಟಕಕ್ಕಾಗಿ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಆಹಾರಧಾನ್ಯ ನೀಡಲು ಘೋಷಿಸಲಾಗಿದ್ದು ರಾಜ್ಯದ 4.42 ಕೋಟಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ ಇದಕ್ಕಾಗಿ ವಾರ್ಷಿಕ 10000 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಕ್ಕಿ ನೀಡಲು ಕೇಂದ್ರ ಸರ್ಕಾರ ನಿರಾಕರಿಸಿದ ಕಾರಣ ಜುಲೈ 2023 ಮಾಹೆಯಿಂದ 5 ಕೆಜಿ ಅಕ್ಕಿಯ ಬದಲು ಪ್ರತಿ ಕೆಜಿಗೆ 34 ರೂಗಳಂತೆ ತಲಾ ಸದಸ್ಯರಿಗೆ 170 ರೂಗಳನ್ನು ಡಿಬಿಟಿ ಮೂಲಕ ಹಣ ಪಾವತಿಸಲಾಗುತ್ತಿದೆ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳಲ್ಲಿ ಆಗಸ್ಟ್ 2023 ಮಾಹೆಗೆ 20,44,691 ಅಂತ್ಯೋದಯ ಮತ್ತು ಆದ್ಯತಾ ಪಡಿತರ ಚೀಟಿಗಳ 76,54,686 ಫಲಾನುಭವಿಗಳು ಇದಕ್ಕಾಗಿ ಅರ್ಹರಿದ್ದು 124.92 ಕೋಟಿ ರೂಗಳ ಪೈಕಿ 119.50 ಕೋಟಿ ರೂ ಪಾವತಿಸಿದೆ ಉಳಿದವರಿಗೆ ಪಾವತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ರಾಜ್ಯದಲ್ಲಿ ಈವರೆಗೆ 1.04 ಕೋಟಿ ಕುಟುಂಬಗಳ 3.70 ಕೋಟಿ ಸದಸ್ಯರಿಗೆ 606 ಕೋಟಿಗೂ ಹೆಚ್ಚು ರೂಗಳನ್ನು ನೇರ ನಗದು ವ್ಯವಸ್ಥೆಯ ಮೂಲಕ ವರ್ಗಾವಣೆ ಮಾಡಲಾಗಿದೆ ಉಚಿತ ಬೆಳಕು ಸುಸ್ಥಿರ ಬದುಕು ಘೋಷವಾಕ್ಯದ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಒದಗಿಸುವ ಗೃಹ ಜ್ಯೋತಿ ಯೋಜನೆಯಲ್ಲಿ ರಾಜ್ಯಾದ್ಯಂತ 2.14 ಕೋಟಿ ವಿದ್ಯುತ್ ಗ್ರಾಹಕರು ಲಾಭ ಪಡೆಯಲಿದ್ದು ಆಗಸ್ಟ್ 28ರವರೆಗೆ ಕಲ್ಯಾಣ ಕರ್ನಾಟಕ ಭಾಗದ ಜೆಸ್ಕಾಂ ವ್ಯಾಪ್ತಿಯಲ್ಲಿ 20,38,245 ಗ್ರಾಹಕರು ನೋಂದಣಿ ಮಾಡಿಕೊಂಡಿದ್ದು ಈ ಪೈಕಿ 18,80,286 ಗ್ರಾಹಕರು ಯೋಜನೆಯ ಲಾಭ ಪಡೆದಿದ್ದಾರೆ ಒಟ್ಟು ರಾಜ್ಯದಲ್ಲಿ ಆಗಸ್ಟ್ ತಿಂಗಳಲ್ಲಿ 1.31 ಕೋಟಿ ಗ್ರಾಹಕರುಗಳು ಶೂನ್ಯ ವಿದ್ಯುತ್ ಬಿಲ್ ಸೌಲಭ್ಯವನ್ನು ಪಡೆದಿರುತ್ತಾರೆ ಇದಕ್ಕಾಗಿ ಎಲ್ಲ ಎಸ್ಕಾಂಗಳಿಗೆ ಒಟ್ಟು 661 ಕೋಟಿ ರೂಗಳನ್ನು ಬಿಡುಗಡೆಗೊಳಿಸಲಾಗಿದೆ ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಕುಟುಂಬದ ಯಜಮಾನಿಗೆ ಮಾಸಿಕ 2000 ರೂಪಾಯಿ ಒದಗಿಸುವ ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1.28 ಕೋಟಿ ಜನ ಮಹಿಳೆಯರು ಇದರ ಫಲಾನುಭವಿಗಳಾಗಿದ್ದಾರೆ ವಾರ್ಷಿಕವಾಗಿ ಇದಕ್ಕೆ ಸರ್ಕಾರವು 30,000 ಕೋಟಿ ವೆಚ್ಚ ಮಾಡಲಿದೆ ಈ ಯೋಜನೆಯಡಿ ಕಲಬುರಗಿ ವಿಭಾಗದ 7 ಜಿಲ್ಲೆಗಳಲ್ಲಿ ಆಗಸ್ಟ್ 2023 ಮಾಹೆಯ ಅಂತ್ಯದವರೆಗೆ ನೋಂದಾಯಿಸಿದ
ಇಪ್ಪತ್ತು ಲಕ್ಷದ 89,656 ಫಲಾನುಭವಿಗಳ ಪೈಕಿ 19,44,015 ಮಹಿಳೆಯರಿಗೆ ತಲಾ 2,000 ರು ಹಣ ಡಿಬಿಟಿ ಮೂಲಕ ಪಾವತಿಸಿದೆ. ಯಜಮಾನಿಯರು ಇನ್ನುಳಿದವರಿಗೆ ಹಣ ಪಾವತಿ ಪ್ರಗತಿಯಲ್ಲಿದೆ. ರಾಜ್ಯದಲ್ಲಿ ಒಟ್ಟು ಈಗಾಗಲೇ 1.13 ಕೋಟಿ ಕುಟುಂಬಗಳ ಯಜಮಾನಿಯರು ನೋಂದಾಯಿಸಿಕೊಂಡಿದ್ದಾರೆ. ಕುಟುಂಬಗಳ ಯಜಮಾನಿಯರಿಗೆ ಏಕಕಾಲದಲ್ಲಿ ತಲಾ 2,000 ರುಗಳಂತೆ ಈವರೆಗೂ ಒಟ್ಟು 1,436 ಕೋಟಿಗಳನ್ನು ಜಮೆ ಮಾಡಲಾಗುತ್ತಿದೆ. ಇದೊಂದೇ ಯೋಜನೆಗೆ ನಾವು 30,000 ಕೋಟಿ ರುಗಳಿಗೂ ಹೆಚ್ಚಿನ ಮೊತ್ತವನ್ನು ವಿನಿಯೋಗಿಸುತ್ತಿದ್ದೇವೆ. 2022-23 ಶೈಕ್ಷಣಿಕ ಸಾಲಿನಲ್ಲಿ ಡಿಪ್ಲೊಮಾ ಪದವಿ ಉತ್ತೀರ್ಣರಾದ ನಿರುದ್ಯೋಗಿಗಳಿಗೆ ಮಾಸಿಕ 1,500 ಮತ್ತು ಪದವಿ ತೇರ್ಗಡೆಯಾದ ನಿರುದ್ಯೋಗಿಗಳಿಗೆ ಮಾಸಿಕ 3,000 ಭತ್ಯೆ ನೀಡುವ ಯುವ ನಿಧಿ ಯೋಜನೆ ಈ ವರ್ಷದ ಅಂತ್ಯದೊಳಗೆ ಜಾರಿಗೆ ತರಲಾಗುತ್ತಿದೆ. ಜಿಲ್ಲೆಯವರೇ ಆಗಿರುವ ರಾಜ್ಯದ ವೈದ್ಯಕೀಯ ಶಿಕ್ಷಣ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 48,000-60,000 ರೂಪಾಯಿ ಸೌಲಭ್ಯ ಲಭಿಸಲಿದೆ. ಸರ್ವರನ್ನು ಒಳಗೊಂಡ ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ಪ್ರಗತಿಪರ ಅಭಿವೃದ್ಧಿಗೆ ಮತ್ತು ಸರ್ವೋದಯ ಸಮಾಜ ನಿರ್ಮಾಣಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳು ಪೂರಕವಾಗಿದೆ. ಜಾತಿ ಧರ್ಮ ರಹಿತವಾದ ಸರ್ವ ಜನಾಂಗದ ಅಭಿವೃದ್ಧಿಯೇ ಈ ಜನಪರ ಸರ್ಕಾರದ ಧ್ಯೇಯವಾಗಿದ್ದು ಇದುವೇ ಕರ್ನಾಟಕ ಮಾದರಿ ಆಡಳಿತ ಪರಿಯಾಗಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶದ ಅಭಿವೃದ್ಧಿಗೆ 371J ತಿದ್ದುಪಡಿ ಅನ್ವಯ ರಚನೆಗೊಂಡ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಪ್ರಸಕ್ತ 23-24 ಸಾಲಿನ ಆಯವ್ಯಯದಲ್ಲಿ ತಿಳಿಸಿದಂತೆ 5,000 ಕೋಟಿ ರು ವೆಚ್ಚದ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಜಿಲ್ಲೆಯವರೆಯಾದ ಡಾಕ್ಟರ್ ಅಜಯ್ ಸಿಂಗ್ ನೇತೃತ್ವದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮಂಡಳಿ ರಚಿಸಲಾಗಿದೆ. ಈಗಾಗಲೇ ಡಾಕ್ಟರ್ ಅಜಯ್ ಸಿಂಗ್ ಅವರು ಪ್ರಥಮ ಮಂಡಳಿ ಸಭೆ ನಡೆಸಿ ಪ್ರಸಕ್ತ ಸಾಲಿಗೆ 3,000 ಕೋಟಿ ರೂಪಾಯಿ ಮೊತ್ತದ ಕ್ರಿಯಾ ಯೋಜನೆ ರೂಪಿಸಿದ್ದಾರೆ. ಜೊತೆಗೆ ಪ್ರದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರ ಬದಲಾವಣೆ ತರಲು ಶೇಕಡ 25% ಅನುದಾನ ಶಿಕ್ಷಣಕ್ಕೆ ಮೀಸಲಿಟ್ಟಿದ್ದು ಈ ಭಾಗದಲ್ಲಿ ಅಕ್ಷರ ಕ್ರಾಂತಿಗೆ ನಾಂದಿ ಹಾಡಲಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಗುಣಮಟ್ಟ ಕಾಪಾಡಲು ಮತ್ತು SSLC ಫಲಿತಾಂಶ ಸುಧಾರಣೆಗೆ KKRDB ಮಂಡಳಿಯು ಅಕ್ಷರ ಆವಿಷ್ಕಾರ ಯೋಜನೆ ರೂಪಿಸಿದೆ. ಇದರಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರಾಜ್ಯ ಸರ್ಕಾರದಿಂದ 16,041 ಅತಿಥಿ ಶಿಕ್ಷಕರ ಭರ್ತಿ ಹೊರತಾಗಿ ಇನ್ನೂ ಖಾಲಿ ಉಳಿದ ಪ್ರಾಥಮಿಕ ಶಾಲೆ 2,566 ಮತ್ತು ಪ್ರೌಢಶಾಲೆ 52 ಸೇರಿದಂತೆ ಒಟ್ಟು 2,618 ಶಿಕ್ಷಕರ ಹುದ್ದೆಗಳಿಗೆ ಅಕ್ಷರ ಮಿತ್ರ ಪದನಾಮದಡಿ ಇದೇ ತಿಂಗಳ ಅಂತ್ಯಕ್ಕೆ ಭರ್ತಿ ಮಾಡಲು ಈಗಾಗಲೇ ಮಂಜೂರಾತಿ ನೀಡಿ 18.34 ಕೋಟಿ ರು ಅನುದಾನ ನೀಡಿದೆ. ಇದು ಈ ಸರ್ಕಾರಕ್ಕೆ ಪ್ರದೇಶದಲ್ಲಿನ ಶಿಕ್ಷಣ ವ್ಯವಸ್ಥೆ ಸುಧಾರಣೆಗೆ ನೀಡುತ್ತಿರುವ ಆದ್ಯತೆಗೆ ಸಾಕ್ಷಿಯಾಗಿದೆ. ಇನ್ನು ಸಂವಿಧಾನದ 371J ಕಲಂ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ನೀಡಲಾದ ವಿಶೇಷ ಸ್ಥಾನಮಾನದ ಅನುಷ್ಠಾನಕ್ಕಾಗಿ ಹೊರಡಿಸಲಾದ ಆದೇಶಗಳ ಅನುಷ್ಠಾನದ ಮೇಲ್ವಿಚಾರಣೆಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿಯೇ ಸಚಿವ ಸಂಪುಟ ಉಪಸಮಿತಿ ರಚಿಸಲಾಗಿದೆ. ಪ್ರಸಕ್ತ 2023 ಸಾಲಿನ ಮುಂಗಾರು ಹಂಗಾಮಿನಲ್ಲಿ ವರುಣನ ಅವಕೃಪೆಯಿಂದ ಮಳೆ ಇಲ್ಲದೆ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಛಾಯೆ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ 31 ಜಿಲ್ಲೆಗಳ 161 ತಾಲೂಕುಗಳನ್ನು ತೀವ್ರ ಬರ ಪೀಡಿತ ಹಾಗೂ 30 ತಾಲೂಕುಗಳನ್ನು ಸಾಧಾರಣ ಬರಪೀಡಿತ ತಾಲೂಕುಗಳೆಂದು ಘೋಷಿಸಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ
ಕ್ರಮವಾಗಿ 38 ಮತ್ತು 6 ತಾಲ್ಲೂಕುಗಳು ಸೇರಿವೆ ಇನ್ನು ಬರ ನಿರ್ವಹಣೆಯ ಕಾರ್ಯಕ್ರಮಗಳನ್ನು ತತ್ಕ್ಷಣದಿಂದ ಜಾರಿಗೆ ತರುವಂತೆ ಈಗಾಗಲೇ ಸರ್ಕಾರಿ ಆದೇಶ ಸಹ ಹೊರಡಿಸಲಾಗಿದೆ ಅಲ್ಲದೆ ಕೆಲವೇ ದಿನಗಳ ಹಿಂದೆ ರಾಜ್ಯ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ಕುಡಿಯುವ ನೀರು ಮೇವು ಲಭ್ಯತೆಯನ್ನು ಖಾತರಿಪಡಿಸಿಕೊಳ್ಳುವಂತೆ ಹಾಗೂ ಬೆಳೆ ಹಾನಿ ಸಮೀಕ್ಷೆ ಮತ್ತಿತರ ಚಟುವಟಿಕೆಗಳನ್ನು ನಿಯಮಾನುಸಾರ ರೈತರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ತಳ ಸಮುದಾಯ ಅಭಿವೃದ್ಧಿಯಾಗದ ಹೊರತು ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಅಸಾಧ್ಯ ಹೀಗಾಗಿ 2023-24 ನೇ ಸಾಲಿನ ಆಯವ್ಯಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಸಮುದಾಯ ಕಲ್ಯಾಣಕ್ಕೆ ಒಟ್ಟು 34,294 ಕೋಟಿ ರೂ ಹಣ ನೀಡಲಾಗಿದೆ ಅಲ್ಲದೆ ಎಸ್ಸಿ ಎಸ್